ನಮಸ್ಕಾರ ಗೆಳೆಯರು ಇವತ್ತೊಂದು ವಿಡಿಯೋ ತುಂಬ ಮನ ಕುಲ್ಕುವಂಥ ವೀಡಿಯೋ ನೋಡಿದೆ ಅದು ಬೇರೆ ಯಾರ್ದು ಅಲ್ಲ ಜಾಸ್ತಿ ಟೈಮ್ ತಗೊಳ್ಳಲ್ಲ ನಮ್ಮ ಬಿ ಜಯ ಕನ್ನಡದ ಪ್ರಖ್ಯಾತ ನಟಿಯವರು ಅವ್ರನ್ನೆಲ್ಲ ತುಂಬ ಪ್ರೀತಿಯಿಂದ ಕರೆಯೋದು ಕೋಳಿ ಜಯ ಅಂತ ಹೇಳಿ ಕೋಳಿ ಜಯ ಅಂತಾನೆ ಅವರು ಫೇಮಸ್ಸು ಇವತ್ತು ಅವರು ಮೊನ್ನೆ ತೀರು ಹೋದಾಗ ಅವ್ರದ್ದು ವಿಷಯ ಎಲ್ಲ ಬಂತು ನಾವೆಲ್ಲ ಅವರಿಗೆ ಸ ಓಕೆ ಅವ್ರಿಗೆ ಓಂ ಶಾಂತಿ ಅಂತ ಹೇಳಿ ಅವ್ರಿಗೆ ನಾವೇನೋ ಗೌರವ ತಲುಪಿಸ್ಬೇಕಾಯ್ತು ಅದನ್ನು ಒಂದು ಸಂದೇಶದ ಮುಖಾಂತರ ತಲುಪಿಸಿ ಸೊ ಪಿಕ್ಕಿದ್ದೆಲ್ಲ ಅವರು ಮನೇಲಿ ನೋಡ್ಕೋತಾರೆ ಹಾಗೆ ಹೇಗೆ ಅಂತ ಹೇಳಿ ನಾವು ಸುಮ್ಮನಾಗ್ಬಿಟ್ವಿ ಆದರೆ ಇವತ್ತೊಂದು ವಿಡಿಯೋ ನೋಡ್ಬಿಟ್ಟು ಬಹಳ ಮಾನಸಿಕವಾಗಿ ತುಂಬ ಬೇಜಾರಾಯಿತು ಏಕೆಂದರೆ ಅವರ ದೇಹವನ್ನು ಒಂದು ಕಸದ ತೊಟ್ಟಿಯ ಪಕ್ಕ ಕಸ ಎಸೆಯುವಂಥ ಜಾಗದಲ್ಲಿ ಇಟ್ಟಿದ್ರು ಅಂತ ನೋಡಿ ತುಂಬ ಬೇಸರ ಆಯಿತು ನಮಗೂ ಗೊತ್ತಿರಲಿಲ್ಲ ಅದು ಅದು ಬಂದಿದ್ದು ಸುಮಾರು ಇವತ್ತು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಮೇಲೆ ಯಾಕೆಂದ್ರೆ ಅದು ಆಗಿದೆ ನಮಗೂ ಗೊತ್ತಿಲ್ಲ ಸೊ ಹಾಗಾಗಿ ಕೆಲವರು ಇಡೀ ಸ್ಯಾಂಡಲ್ವುಡ್ ಅನ್ನೇ ಅಂದ್ರೆ ನಮ್ಮ ಗಂಧದ ಗುಡಿಯ ನಟ ನಟಿಯರನ್ನೆಲ್ಲ ತುಂಬಾ ಬ್ಲೇಮ್ ಮಾಡ್ತಿದ್ರು ಸೊ ಆ ಥರ ದಯವಿಟ್ಟು ಮಾಡಬೇಡಿ ಯಾಕೆಂದ್ರೆ ಯಾರಿಗೂ ವಿಷಯ ಗೊತ್ತಿರಲಿಲ್ಲ ಯಾಕೆಂದ್ರೆ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಸೊ ಹಾಗಾಗಿ ಯಾರಿಗೂ ವಿಷಯ ಹೇಳಿದ ಅಂತ ನಾನು ಅನ್ಕೋತೀನಿ ಅದು ತಲುಪಿಲ್ಲ ಅಂತ ನಾನು ಅನ್ಕೋತೀನಿ ಸೊ ಹಾಗೆ ನಮಗೆ ಆ ವಿಷಯ ತಲುಪಿರ್ಲಿಲ್ಲ ಸೊ ಇವತ್ತು ಆ ವಿಡಿಯೋ ನೋಡಿ ತುಂಬ ಬೇಸರ ಆಯಿತು ನಾನು ಆ ವಿಡಿಯೋ ನನಗೆ ಬಂದಾಗ ನನ್ನ ನನ್ನ ಫ್ರೆಂಡ್ ಚಂದ್ರಮಯ್ಯವ್ರು ನನಗೆ ಅದಾದಮೇಲೆ ಅದು ನಾನು ಬೇರೆ ಬೇರೆಯವರಿಗೆಲ್ಲ ಕಳಿಸ್ಕೊಟ್ಟೆ ಸೊ ಅವ್ರಿಗೂ ಎಲ್ರಿಗೂ ಶಾಕ್ ಆಯಿತು ಅವರೆಲ್ಲ ರಿಪ್ಲೈ ಮಾಡಿದ್ರು ಏನಾಯ್ತು ಅಂತ ಅದರಲ್ಲೊಬ್ಬ ಗೆಳೆಯ ಫೋನ್ ಮಾಡಿ ಹೇ ಏನಾಯಿತು ನೋಡು ಎಲ್ಲಿದ್ದಾರೆ ಕೇಳು ನಾನು ಈಗಲೇ ಬರ್ತೀನಿ ನೀನು ರೆಡಿ ಆಗು ಗಾಡಿ ಓಡ್ಬಿಡೋಣ ನಾವೇ ಮಣ್ಣು ಮಾಡೋಣ ಅಂತೆಲ್ಲ ಹೇಳ್ದ ಯಾಕೆಂದ್ರೆ ಆ ಈ ವಿಷಯದಲ್ಲಿ ಅವನು ಸ್ವಲ್ಪ ಎತ್ತಿದ ಕೈ ಅವನು ಅವನೇ ಹೋಗಿ ನಿಂತ್ಕೋತಾನೆ ಅದು ಯಾರ್ದಾರಾಗ್ಲಿ ನಮ್ಮ ಚಲನಚಿತ್ರರಂಗದವ್ರದೇ ಆಗಲಿ ಅಥವಾ ಅವರ ಆತ್ಮೀಯದಾಗಲಿ ಹೋಗಿ ಗುಂಡಿ ಪಕ್ಕ ನಿಂತ್ಕೋತಾನೆ ಅವನೇ ಗುಂಡಿ ತೋಡ್ಬಿಡ್ತಾನೆ ಅವನೇ ಮಣ್ಣು ಮಾಡಿಬಿಡ್ತಾನೆ ಅಂಥ ಒಂದು ಎದೆಗಾರಿಕೆಯನ್ನು ಒಬ್ಬನೇ ಒಬ್ಬ ಅವನೇ ಯಾರು ಅಲ್ಲ ದುನಿಯಾ ವಿಜಯ್ ಸೊ ಅದಾದ ನಂತರ ನನ್ನ ಆತ್ಮೀಯ ಸ್ನೇಹಿತ ಗಣೇಶಿಂದ ಫೋನ್ ಬಂತು ಆಮೇಲೆ ನನ್ನ ಮತ್ತೊಬ್ಬ ಆತ್ಮೀಯ ಪ್ರೀತಮ್ ಗುಬ್ಬಿಯಿಂದ ಫೋನ್ ಬಂತು ಹಾಗೆ ನನ್ನ ಆರ್ ಜಿ ಪ್ರೊಡಕ್ಷನ್ ಇಂದನು ನನಗೆ ಕರೆಗಳು ಬಂತು ನಮ್ಮ ಕಾರ್ತಿಗೌಡ ವಿಜಯಕರಲ್ಲ ಏನ್ ಮಾಡೋಣ ನೋಡಿ ಅದೆಲ್ಲ ಒಂದು ದೊಡ್ಡ ರೀತಿಯಲ್ಲಿ ವ್ಯವಸ್ಥೆ ಮಾಡೋಣ ಅಂತ ಸೊ ಅಷ್ಟೊತ್ತಿಗೆ ನಮ್ಗೆ ವಿಷಯ ಬಂದಿದ ಪ್ರಕಾರ ಅಷ್ಟೊತ್ತಿಗೆ ಅದೆಲ್ಲ ಮಣ್ಮಾಡ ಹಾಗೆ ಆಗೋಗಿದೆ ಅನ್ನೋದು ಬಂತು ಯಾಕೆಂದ್ರೆ ಆ ವಿಚಾರ ನಮ್ಗೆ ಗೊತ್ತಾಗಿದ್ದೆ ನಮ್ಮ ಮನು ಪ್ರೆಸ್ ಮನು ಅಂತ ನಮ್ಮ ಫೋಟೋಗ್ರಾಫರು ಪ್ರೆಸ್ ವಿಡಿಯೋಗ್ರಾಫರು ಮತ್ತೆ ಫೋಟೋಗ್ರಾಫರು ಅವರು ಒಂದು ವಾಯ್ಸ್ ನೋಟ್ ಅನ್ನ ಕಲಿಸಿದ್ರು ಅದರಲ್ಲಿ ವಿಷಯ ಇತ್ತು ಏನಂತಂದ್ರೆ ಅವರ ತಮ್ಮನ ಮಗಳು ರಾಜೇಶ್ವರಿ ಅಂತ ಅವ್ರು ಯಾರು ಬೇರೆ ಯಾರು ಅಲ್ಲ ಅವರು ಬಿ ಮಲ್ಲೇಶ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಹಾಗೂ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನಟರು ಕೂಡ ಅವರು ಸೊ ಅವರ ಮಗಳು ಒಂದು ವಾಯ್ಸ್ ನೋಟ್ ಕಳಿಸಿದ್ರು ಇಲ್ಲ ನಾವು ನಮ್ಮ ಮನೆತನ ಸಂಪ್ರದಾಯದ ಪ್ರಕಾರ ನಮ್ಮ ಸಂಸ್ಕಾರದ ಪ್ರಕಾರ ಅವರ ಮಣ್ಣು ಮಾಡಿದ್ದೀವಿ ಯಾರು ಏನು ತಪ್ಪು ತಿಳ್ಕೊಬೇಕಾಗಿಲ್ಲ ಆದರೆ ಈ ವಿಡಿಯೋ ಹೇಗ್ ಬಂತು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವರು ಒಂದು ವಿಡಿಯೋನ ಕಳಿಸಿದರು ಸೊ ಆವಾಗ ನಮಗೆ ಸಮಾಧಾನ ಆಯಿತು ಸೊ ಒಂದು ವಿಷಯ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿ ಯಾವುದೇ ಹಿರಿಯ ನಟರಾಗಲಿ ಕಿರಿಯ ನಟರಾಗಲಿ ಯಾರಿಗೂ ದಯವಿಟ್ಟು ಯಾರಿಗೂ ಆಗೋದು ಬೇಡ ಪ್ಲೀಸ್ ಒಂದು ಇದೊಂದು ವಿಷಯ ಎಲ್ಲವೂ ನಿಂತು ಎಲ್ಲರೂ ನಿಂತ್ಕೋತೀವಿ ಇಂಥ ವಿಷಯದಲ್ಲಿ ಸೊ ಹಾಗಾಗಿ ಯಾರನ್ನೇ ನಮ್ಮ ಸ್ಯಾಂಡಲ್ ಬಿಟ್ಟು ನಟರನ್ನು ಬ್ಲೇಮ್ ಮಾಡಬೇಡಿ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರಿ ಸೊ ಹಾಗಾಗಿ ನಾನು ಇದೊಂದು ವಿಷಯವನ್ನು ನಿಮಗೆ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ನಾನು ಇವಾಗ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾವು ಯಾವತ್ತೂ ಚಿರಋಣಿಗಳು ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ